ಚಂದನವಾಹಿನಿಯ ವೀಕ್ಷಕರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅರ್ಪಿಸುವ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಶ್ವಿನಿ ಭಟ್ ಮನುಷ್ಯ ತನ್ನ ಜೀವನದಲ್ಲಿ ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯವಾಗಿದ್ದರೆ ಮಾತ್ರ ಎಲ್ಲವೂ ಸರಿ ಇರುತ್ತದೆ ಎಂದು ಅಂದ್ಕೊಳ್ತಾನೆ ಒಂದು ಕಡೆ ಎಲ್ಲೋ ಒಂದು ಚೂರು ವ್ಯತ್ಯಾಸ ಬಂದರೂ ಕೂಡ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಕುಗ್ಗಿಬಿಡುತ್ತಾನೆ ಇದರೊಂದಿಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ರಜನಿ ಪಿ ಇವರು ಮನೋವೈದ್ಯರು ಉಪನಿರ್ದೇಶಕರು ಮಾನಸಿಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರು ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸೊ ನಮಗೆ ಕಾರ್ಯಕ್ರಮದ ಮೊದಲಲ್ಲೇ ಹೇಳಿದೆ ಮನುಷ್ಯ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಆರೋಗ್ಯವಾಗಿದ್ರೆ ಮಾತ್ರ ಎಲ್ಲವೂ ಸರಿ ಇರುತ್ತದೆ ಹಾಗಾದರೆ ಈ ಮಾನಸಿಕ ಆರೋಗ್ಯ ಅಂದ್ರೆ ಏನು ಮೇಡಮ್ ಒಳ್ಳೆ ಪ್ರಶ್ನೆ ಸೊ ಮಾನಸಿಕವಾಗಿ ಎಲ್ಲರಿಗೂ ದೈಹಿಕ ಆರೋಗ್ಯ ಸಾಮಾನ್ಯವಾಗಿ ಗೊತ್ತಿರುತ್ತೆ ಜ್ವರವಿರಬಾರ್ದು ಕೆಮ್ಮಿರಬಾರ್ದು ದೈಹಿಕ ನ್ಯೂನತೆಗಳಿರಬಾರ್ದು ಆದರೆ ಮಾನಸಿಕ ಆರೋಗ್ಯ ಸುಮಾರು ಜನಕ್ಕೆ ಹಾಗಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ಸೊ ಮಾನಸಿಕ ಆರೋಗ್ಯ ಅಂದ್ರೆ ಏನಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ತನ್ನ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ತನ್ನ ಬಲ ಏನು ವೀಕ್ನೆಸಸ್ ಏನು ಇವೆಲ್ಲವನ್ನೂ ತಿಳ್ಕೊಂಡಿರಬೇಕು ಮತ್ತೆ ದಿನನಿತ್ಯದಲ್ಲಿ ಬರುವಂತಹ ಒತ್ತಡಗಳನ್ನು ಹೇಗೆ ನಿಭಾಯಿಸೋದು ಅದನ್ನ ಅರಿತುಕೊಂಡಿರಬೇಕು ಪ್ಲಸ್ ನಾವೇನಾದ್ರೂ ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ನೋಡಿ ವೀಕ್ಷಕರೇ ಮಾನಸಿಕ ಆರೋಗ್ಯ ಅಂದ್ರೆ ಇವೆಲ್ಲವೂ ಇರಬೇಕು ಸಾಮಾನ್ಯವಾಗಿ ನಾವೇನು ಅನ್ಕೋತೀವಿ ಏನು ಕಾಯಿಲೆ ಇಲ್ಲ ಅಂದ್ರೆ ನಾವು ಆರೋಗ್ಯವಾಗಿದೀವಿ ಅಂತ ಹಾಗಲ್ಲ ಮಾನಸಿಕವಾಗಿ ಆರೋಗ್ಯವಾಗಿದ್ದಾನೆ ಅಂತ ಒಬ್ಬ ವ್ಯಕ್ತಿ ಅನ್ಕೋಬೇಕು ಅಂದ್ರೆ ನಮ್ಮ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ಏನು ನಮಗ್ ಗೊತ್ತಿರಬೇಕು ದಿನನಿತ್ಯದಲ್ಲಿ ಬರುವಂತಹ ಒತ್ತಡಗಳನ್ನ ನಾವು ಸರಿಯಾಗಿ ನಿಭಾಯಿಸ್ತಾ ಇರಬೇಕು ನಾವೇನಾದ್ರೂ ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರಬಹುದು ಸೊ ಈ ಮಾನಸಿಕ ಆರೋಗ್ಯ ಅಂದ್ರೆ ಇದ್ರ ಗುಣಲಕ್ಷಣಗಳೇನು ಇವಾಗ ನಮಗೆ ಡಿಪ್ರೆಷನ್ ಹೋಗ್ತಾ ಇದೀನಿ ಅಥವಾ ನಂಗೆ ಮಾನಸಿಕವಾಗಿ ನಾನು ಆರೋಗ್ಯವಂತಳಾಗಿಲ್ಲ ಅಥವಾ ಆರೋಗ್ಯವಂತನಾಗಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಏನು ಇದ್ರ ಗುಣಲಕ್ಷಣಗಳು ಎರಡು ತರಹದ ಮಾನಸಿಕ ತೊಂದರೆಗಳಿರುತ್ತೆ ಮುಖ್ಯವಾಗಿ ಒಂದು ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಇನ್ನೊಂದು ಕಾಮನ್ ಮೆಂಟಲ್ ಡಿಸಾರ್ಡರ್ ಅಂತೀವಿ ಸಿವಿಯರ್ ಅಂದ್ರೆ ತೀವ್ರವಾದ ಮಾನಸಿಕ ಕಾಯಿಲೆಗಳು ಕಾಮನ್ ಮೆಂಟಲ್ ಡಿಸಾರ್ಡರ್ ಅಂದ್ರೆ ಕಾಮನ್ ಆಗಿರುವಂತದ್ದು ಅಲ್ಪಮಟ್ಟದ ಮಾನಸಿಕ ಕಾಯಿಲೆಗಳು ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ತೀವ್ರವಾದ ಅಲ್ಪ ಮಟ್ಟದ ಮಾನಸಿಕ ಕಾಯಿಲೆಗಳು ತುಂಬಾ ಕಾಮನ್ ಯಾರಿಗೆ ಮಾನಸಿಕ ಕಾಯಿಲೆ ಬರಬಹುದು ಡಾಕ್ಟ್ರೆ ಅಂತ ಕೇಳ್ತಾರೆ ಸುಮಾರು ಜನ ಯಾರಿಗೆ ಬೇಕಾದರೂ ಮಾನಸಿಕ ಕಾಯಿಲೆ ಬರಬಹುದು ಯಾರಿಗೆ ಮೆದುಳಿದೆ ಮೈಂಡ್ ಇದೆ ಮನಸ್ಸಿದೆ ಎಲ್ಲರಿಗೂ ಮಾನಸಿಕ ಕಾಯಿಲೆ ಬರಬಹುದು ಸೊ ಅಲ್ಪ ಮಟ್ಟದ ಮಾನಸಿಕ ಕಾಯಿಲೆಗಳು ಅಂತ ಹೇಳ್ತಿದೆ ಅದರಲ್ಲಿ ಏನು ಅಂದ್ರೆ ಮುಖ್ಯವಾಗಿ ಡಿಪ್ರೆಷನ್ ಅಥವಾ ಖಿನ್ನತೆ ಕಾಯಿಲೆ ಅಂತ ಹೇಳ್ತೀವಿ ಆತಂಕದ ಕಾಯಿಲೆಗಳಿದಾವೆ ಮತ್ತೆ ಆಲ್ಕೊಹಾಲ್ ಮದ್ಯಪಾನ ಮಾದಕ ವಸ್ತುವಿನ ಚಟದ ತೊಂದರೆಗಳಿದೆ ಆಮೇಲೆ ನೀವು ನೋಡ್ಬೇಕು ಅಂದ್ರೆ ಸೆಕ್ಸುಲ್ ಪ್ರಾಬ್ಲಮ್ಸ್ ಲೈಂಗಿಕ ತೊಂದರೆಗಳು ಬರುತ್ತೆ ಇಂತ ಇವೆಲ್ಲ ಆಮೇಲೆ ಗೀಳು ಮನೋರೋಗ ಅಂತ ಹೇಳ್ತೀವಿ ಮಾಡಿದ್ದೇ ಪದೇ ಪದೇ ಮಾಡೋದು ಚೆಕ್ ಮಾಡಿದ್ದೇ ಚೆಕ್ ಮಾಡೋದು ಗ್ಯಾಸ್ ಆಫ್ ಮಾಡಿದಿನ ನೋಡ್ತಾ ಇರೋದು ಸೊ ಈ ತರ ಮಾಡಿದ್ದೇ ಕೆಲಸಗಳನ್ನ ಪದೇ ಪದೇ ಮಾಡೋದು ಒಂದೇ ಆಲೋಚನೆ ಪುನರಾವರ್ತನೆ ಆಗ್ತಾನೆ ಇರೋದು ಇದನ್ನ ಗೀಳು ಮನೋರೋಗ ಅಂತ ಹೇಳ್ತೀವಿ ಇನ್ನೊಂದು ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಥವಾ ತೀವ್ರವಾದ ಮಾನಸಿಕ ಕಾಯಿಲೆ ಅಂತ ನಾನು ಹೇಳಿದೆ ಸೊ ಅದರಲ್ಲಿ ಏನು ಅಂದ್ರೆ ನಾವು ಸ್ಕಿಸೋಫ್ರೇನಿಯಾ ಅಥವಾ ಸೈಕೋಸಿಸ್ ಅಥವಾ ಬೈಪೊಲರ್ ಡಿಸಾರ್ಡರ್ ಮೇನಿಯಾ ಈ ಥರ ಎಲ್ಲ ಸುಮಾರು ಕಾಯಿಲೆಗಳಿದೆ ಬಟ್ ಮಾನಸಿಕ ಕಾಯಿಲೆಗಳನ್ನು ಗುರುತಿಸೋದು ಬಹಳಷ್ಟು ಸುಲಭ ಯಾಕಂದ್ರೆ ನೀವು ಒಂದು ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಗುರುತಿಸಬೇಕು ಅಥವಾ ಬಿಪಿ ಕಾಯಿಲೆ ಗುರುತಿಸಬೇಕು ಅಂದ್ರೆ ನೀವು ಒಂದು ಬ್ಲಡ್ ಶುಗರ್ ಚೆಕ್ ಮಾಡಬೇಕು ಮತ್ತೆ ಬಿಪಿ ಮಾಪನ ಇಟ್ಕೊಂಡು ಎಷ್ಟಿದೆ ಬಿ ಪಿ ಚೆಕ್ ಮಾಡಬೇಕು ಆದರೆ ಮಾನಸಿಕ ತೊಂದರೆನ ಗುರುತಿಸೋದು ಹೇಗೆ ಅಂದ್ರೆ ಯಾವುದೇ ಒಂದು ಮಾತು ವರ್ತನೆ ಇವೆಲ್ಲವೂ ಬದಲಾವಣೆ ಆದರೆ ಏನೋ ಮನಸ್ಸಿಗೆ ತೊಂದರೆ ಆಗಿದೆ ಕಂಡಿಡಬಹುದು ನಿದ್ರೆಯಲ್ಲಿ ಏರುಪೇರಾಗೋದು ಮಂಕಾಗಿರೋದು ಬೇಜಾರಾಗಿರೋದು ಯಾವಾಗಲೂ ಚಡಪಡಿಕೆ ಅಥವಾ ಆತಂಕದಿಂದ ಇರೋದು ಬಿಹೇವಿಯರ್ ಅಥವಾ ನಡವಳಿಕೆ ಚೇಂಜ್ ಆಗೋದು ವಿಪರೀತ ಕೋಪ ವಿಪರೀತ ಆಳು ನಕಾರಾತ್ಮಕ ಭಾವನೆಗಳು ಹೀಗೆಲ್ಲ ಆತ್ಮಹತ್ಯೆಯ ಆಲೋಚನೆಗಳು ಇವೇನು ಇದ್ರೇನು ಕೂಡ ಆಮೇಲೆ ಮದ್ಯ ಮತ್ತು ಮಾದಕ ವಸ್ತುವಿನ ಸೇವನೆ ಬಹಳಷ್ಟು ಜಾಸ್ತಿ ಆಗೋದು ಇವೆಲ್ಲ ಇದ್ದಾಗ ನೀವು ಮನಸ್ಸಿಗೆ ಏನೋ ಒಂದು ತೊಂದರೆ ಆಗಿದೆ ಅಂತ ಸುಲಭವಾಗಿ ಗುರುತಿಸಬಹುದು ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಹೆಚ್ಚು ಕಾಡ್ತಾ ಇದೆ ಮೇಡಮ್ ನೀವು ಇದನ್ನ ನೋಡಿದ್ರೆ ಎಲ್ಲರಿಗೂ ಸಮಾನವಾಗಿ ಕಾಡತ್ತೆ ಇದು ಹುಟ್ಟಿದ ಮಗುವಿನಿಂದ ಕಡೆಯವರೆಗೂ ಯಾರಿಗೆ ಬೇಕಾದರೂ ಮಾನಸಿಕ ಕಾಯಿಲೆ ಬರಬಹುದು ಈಗ ಡಿಪ್ರೆಷನ್ ಅಂತ ತಗೊಂಡ್ರೆ ಖಿನ್ನತೆ ಕಾಯಿಲೆ ಅಂತ ತಗೊಂಡ್ರೆ ಹೆಂಗಸರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಗಂಡಸರಲ್ಲಿ ಕಡಿಮೆ ಇರುತ್ತೆ ಮದ್ಯ ಮಾದಕ ವಸ್ತು ಸೇವನೆ ತಗೊಂಡ್ರೆ ಗಂಡಸರಲ್ಲಿ ಜಾಸ್ತಿ ಇರುತ್ತೆ ಹೆಂಗಸರಲ್ಲಿ ಕಡಿಮೆ ಇರುತ್ತೆ ಸೊ ಹಂಗಾಗಿ ಯಾರಿಗೆ ಬೇಕಾದರೂ ಮಾನಸಿಕ ಕಾಯಿಲೆ ಬರಬಹುದು ಸಮುದಾಯದಲ್ಲಿ ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ಮಾನಸಿಕ ತೊಂದರೆ ಬರಬಹುದು ಆದ್ರೆ ತೀವ್ರವಾದ ಮಾನಸಿಕ ಕಾಯಿಲೆಗಳು ಒಂದು ಒನ್ ಪರ್ಸೆಂಟ್ ಜನ ನೂರರಲ್ಲಿ ಒಬ್ಬರಿಗೆ ತೀವ್ರವಾದ ಮಾನಸಿಕ ಕಾಯಿಲೆ ಬರಬಹುದು ತೀವ್ರವಾದ ಮಾನಸಿಕ ಕಾಯಿಲೆ ಹೇಗೆ ಗುರುತಿಸೋದು ಅಂದ್ರೆ ಒಬ್ಬೊಬ್ಬರೇ ಮಾತಾಡ್ಕೊಂತ ಇರ್ತಾರೆ ಒಬ್ಬೊಬ್ಬರೇ ನಗ್ತಾ ಇರ್ತಾರೆ ಹಾಗಂತ ಈ ಹ್ಯಾಂಡ್ಸ್ ಫ್ರೀ ತಗೊಂಡು ಎಲ್ಲರೂ ಒಬ್ಬೊಬ್ಬರೇ ಮಾತಾಡ್ಕೊಂಡು ಹೋಗ್ತಿರ್ತಾರೆ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬಾರದು ಯಾಕೆ ಒಬ್ಬರೇ ಮಾತಾಡ್ತಿರ್ತಾರೆ ಅಂದ್ರೆ ನಾವು ಡೆಲ್ಯೂಷನ್ಸ್ ಮತ್ತೆ ಹ್ಯಾಲೂಸಿನೇಷನ್ಸ್ ಅಂತ ಹೇಳ್ತೀವಿ ಅವರಿಗೆ ಯಾರೋ ಕರ್ದಂಗೆ ಆಗ್ತಿರತ್ತೆ ಯಾರೋ ವಾಯ್ಸ್ ಏನಿದು ಏನು ಮಾಡ್ತಿದ್ಯಾ ಅವರ ಬಗ್ಗೆ ಕೆಟ್ಟದಾಗಿ ಆಗೋದು ಈ ರೀತಿ ವಾಯ್ಸಸ್ ಕೇಳಿಸ್ತಾ ಇರುತ್ತೆ ಯಾರೋ ತಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ ವಿಲಿ ಮಾತಾಡ್ತಿದ್ದಾರೆ ಈ ರೀತಿಯಾದ ಅವರಿಗೆ ಅನುಭವಗಳು ಆಗ್ತಾ ಇರುತ್ತೆ ಮತ್ತೆ ಇನ್ನೊಂದು ತಪ್ಪು ನಂಬಿಕೆಗಳು ಉದಾಹರಣೆಗೆ ಹೆಂಡತಿಗೆ ಗಂಡನ ಮೇಲೆ ಇರಬಹುದು ಡಿಲ್ಯೂಷನ್ಸ್ ಅಂತ ಹೇಳ್ತೀವಿ ಹೆಂಡತಿಗೆ ಗಂಡನ ಮೇಲೆ ಇರಬಹುದು ಇವರಿಗೆ ಏನೋ ಒಂದು ಲೈಂಗಿಕ ಚಟುವಟಿಕೆ ಬೇರೆ ಯಾರ ಜೊತೆನೋ ಇದೆ ಉದಾಹರಣೆಗೆ ಗಂಡ ಹೆಂಡತಿ ಹೋಗ್ತಿರ್ತಾರೆ ಗಂಡನಿಗೆ ಹೆಂಡತಿ ಮೇಲೆ ಅನುಮಾನ ಇತ್ತು ಅಂದ್ರೆ ನೀನು ಯಾರೋ ಆ ಕೆಂಪು ಶರ್ಟ್ ನೋಡ್ತಾ ಇದ್ದೆ ರೋಡಲ್ಲಿ ಈಕೆಗೆ ಪಾಪ ಗೊತ್ತೇ ಇರಲ್ಲ ಯಾವ ಕೆಂಪು ಶರ್ಟು ಯಾವಾಗ ನೋಡಿದೆ ಇಲ್ಲ ಅವರು ನೋಡಿದ್ರು ನೀನು ನೋಡಿದೆ ಪಾಪ ಇವ್ರಿಗೇನೂ ಅರಿವೇ ಇರಲ್ಲ ಬಟ್ ಇವರಿಗೆ ಬಂದು ಮೆದುಳಿನಲ್ಲಿ ಆಗುವಂತಹ ಒಂದು ವ್ಯತ್ಯಾಸದಿಂದ ಮಾನಸಿಕ ತೊಂದರೆಯಿಂದ ತೀವ್ರವಾದ ಮಾನಸಿಕ ತೊಂದರೆಯಿಂದ ಈ ತರಹದ ಒಂದು ತಪ್ಪು ನಂಬಿಕೆಗಳು ಇರಬಹುದು ಸೊ ನಾ ಹೇಳ್ದಂಗೆ ಈ ಡೆಲ್ಯೂಷನ್ಸ್ ಅಂಡ್ ಹ್ಯಾಲುಸಿನೇಷನ್ಸ್ ವಾಯ್ಸಸ್ ಕೇಳೋದು ನೋಡಿದ್ರೆ ಯಾರು ಜನನೇ ಇರೋದಿಲ್ಲ ಈ ತಪ್ಪು ನಂಬಿಕೆಗಳು ಅಥವಾ ಯಾರೋ ನನ್ನ ಮೇಲೆ ಪಿತೂರಿ ಮಾಡ್ತಿದ್ದಾರೆ ಯಾರೋ ನನಗೆ ತೊಂದರೆ ಮಾಡ್ಲಿಕ್ಕೆ ನೋಡ್ತಿದ್ದಾರೆ ಯಾರೋ ಕೊಲೆ ಮಾಡ್ಲಿಕ್ಕೆ ನೋಡ್ತಿದ್ದಾರೆ ಈ ರೀತಿಯಾದ ತಪ್ಪು ನಂಬಿಕೆಗಳು ಇದ್ದಾಗ ತೀವ್ರವಾದ ಮಾನಸಿಕ ಕಾಯಿಲೆಗಳು ಬಂದಿವೆ ಅಂತ ನಾವು ಅರ್ಥಕೋಬೇಕಾಗುತ್ತೆ ಸೊ ನೀವ್ ಹೇಳಿದ್ರಿ ಭ್ರಮೆನಲ್ ಬದುಕ್ತಿರ್ತಾರೆ ಕೆಲವರು ಅಂತ ಸೊ ಅಂತವರು ಈ ಭ್ರಮೆನಲ್ಲಿ ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಅವರಲ್ಲೇ ಏನಾದ್ರೂ ಪರಿಹಾರವನ್ನ ಕಂಡ್ಕೊಳ್ಬೇಕಾ ಅಥವಾ ಅವ್ರ ಏನಾದ್ರು ಡಾಕ್ಟರ್ ಬಳಿ ಹೋಗಿ ಸಜೆಷನ್ಸ್ ನ ತಗೊಳ್ಬೇಕಾ ಅವರೇ ಏನು ಮಾಡ್ಲಿಕ್ಕಾಗಲ್ಲ ಈ ರೀತಿಯಾದ ತೀವ್ರವಾದ ಮಾನಸಿಕ ಕಾಯಿಲೆಗಳಿರುವಾಗ ಇದು ಯಾಕೆ ಬರುತ್ತೆ ಅಂದ್ರೆ ಸುಮಾರು ಕಡೆ ಏನಿದೆ ಒಂದು ತಪ್ಪು ನಂಬಿಕೆ ಇದು ಇದು ದೆವ್ವಾಭೂತದ ಕಾಟದಿಂದ ಬರ್ತಾ ಇದೆ ಇದು ಅಥವಾ ಕುಜ ದೋಷ ಶನಿ ದೋಷ ಬೆಳಿಗ್ಗೆ ಎದ್ದ ತಕ್ಷಣ ನೀವು ನೋಡಬಹುದು ಸೊ ಸಾಕಷ್ಟು ದೋಷಗಳ ಬಗ್ಗೆ ಜಾತಕಗಳ ಬಗ್ಗೆ ಹಿಂದಿನ ಜನ್ಮದ ಪಾಪಕರ್ಮ ಏನೋ ಮಾಡ್ಬಿಟ್ಟಿದ್ರೆ ಮಾನಸಿಕ ತೊಂದರೆ ಬಂದ್ಬಿಟ್ಟಿದೆ ಈ ಅಥವಾ ದೆವ್ವ ಹಿಡ್ಕೊಂಡ್ಬಿಟ್ಟಿದೆ ಭೂತ ಹಿಡ್ಕೊಂಡಿದೆ ಮಾಟ ಮಂತ್ರ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಈ ರೀತಿಯಾದ ಒಂದು ತಪ್ಪು ನಂಬಿಕೆಗಳಿದೆ ಆದ್ರೆ ಮಾನಸಿಕ ಕಾಯಿಲೆಗೆ ಆಗುವಂತಹ ಏನಕ್ಕೆ ಮಾನಸಿಕ ಕಾಯಿಲೆ ಬರುತ್ತೆ ಅಂದ್ರೆ ಅದು ಮೆದುಳಿನಲ್ಲಿ ಆಗುವಂತಹ ಒಂದು ರಾಸಾಯನಿಕ ಬದಲಾವಣೆಗಳು ಉದಾಹರಣೆಗೆ ಈಗ ನೀವು ಶುಗರ್ ಕಾಯಿಲೆ ನೋಡಿರಬಹುದು ಆ ಪ್ಯಾಂಕ್ರಿಯಾಸ್ ಅಲ್ಲಿರೋ ಬಿಟಾ ಸೆಲ್ಸ್ ಅಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗಿಲ್ಲ ಅಂದ್ರೆ ನಿಮಗೆ ಡಯಾಬಿಟಿಸ್ ಅಥವಾ ಶುಗರ್ ಕಾಯಿಲೆ ಬರುತ್ತೆ ಅದೇ ರೀತಿ ಮಾನಸಿಕ ಕಾಯಿಲೆಗಳು ಬಂದು ಬ್ರೈನ್ ಅಥವಾ ಮೆದುಳಲ್ಲಿ ಆಗುವಂತಹ ನರವಾಹಕಗಳು ನ್ಯೂರೋ ಕೆಮಿಕಲ್ಸ್ ಅಂತ ಹೇಳ್ತೀವಿ ಆ ಸೆರೋಟೋನಿನ್ ಡೋಪೊಮಿನ್ ಅಂತೆಲ್ಲ ಹೇಳ್ತೀವಿ ಅದರಲ್ಲಿ ಏರುಪೇರು ಆದಾಗ ಮಾನಸಿಕ ಕಾಯಿಲೆಗಳು ಬರಬಹುದು ಸೊ ಏನ್ ಮಾಡಬೇಕು ಡಾಕ್ಟರ್ ಅಂತ ಕೇಳಿದ್ರೆ ಬೇಗ ಗುರುತಿಸೋದು ಬೇಗ ಚಿಕಿತ್ಸೆ ಪಡ್ಕೊಳ್ಳೋದು ಇದು ಬಹಳಷ್ಟು ಮುಖ್ಯ ಯಾವಾಗ ನಾನು ಹೇಳಿದೆ ಮಾತು ವರ್ತನೆಯಲ್ಲಿ ಬದಲಾವಣೆ ಆಗೋದು ಯಾವಾಗಲೂ ಮಂಕಾಗಿರೋದು ಸೊ ನನ್ನ ಹತ್ರ ಒಬ್ಬರು ಪೇಶೆಂಟ್ ಬಂದಿದ್ರು ಆಕೆಗೆ ಏನಂದ್ರೆ ಒಂದು ಮೂವತ್ತು ಮೂವತ್ತೈದು ವರ್ಷದ ಲೇಡಿ ಅವರಿಗೆ ಬಹಳಷ್ಟು ದಿವಸದಿಂದ ತುಂಬಾ ಮೈಕೈ ನೋವು ನಿದ್ದೆ ಬರ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ನಾನು ಇರಲೇಬಾರ್ದು ಯಾಕಿರಬೇಕು ಬದುಕಿರಬಾರ್ದು ಸತ್ತು ಹೋಗಬೇಕು ಈ ರೀತಿಯಾದ ಒಂದು ತೊಂದರೆ ಬಟ್ ಶುರುವಾದಾಗ ಏನಾಯ್ತು ಮೈ ಕೈ ನೋವು ಜಾಸ್ತಿ ತಲೆನೋವು ಜಾಸ್ತಿ ಈ ರೀತಿ ಶುರುವಾಯಿತು ಆಗ ಸುಮಾರು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿದ್ರು ಎಲ್ಲಾ ಸ್ಕ್ಯಾನಿಂಗ್ ಆಯ್ತು ರಕ್ತ ಪರೀಕ್ಷೆ ಆಯ್ತು ಎಲ್ಲದರಲ್ಲೂ ಡಾಕ್ಟರ್ಸ್ ಏನ್ ಹೇಳಿದ್ರು ನಿಮ್ಗೆ ಏನು ತೊಂದರೆ ಇಲ್ಲ ಚೆನ್ನಾಗಿದ್ದೀರಾ ಆದ್ರೆ ಈಕೆಯ ಒಂದು ಪರಿಸ್ಥಿತಿ ಬಂದು ಕ್ಷೀಣ ಆಗ್ತಾನೆ ಹೋಯ್ತು ನಿದ್ದೆ ಮಾಡ್ತಿರ್ಲಿಲ್ಲ ಊಟ ಮಾಡ್ತಿರ್ಲಿಲ್ಲ ಮನೇಲಿ ಯಾವುದೇ ರೀತಿ ಕೆಲಸ ಮಾಡ್ತಿರ್ಲಿಲ್ಲ ಈ ತರ ಮಂಕ್ ಆಗ್ಬಿಟ್ರೆ ಸುಮಾರು ಕಡೆ ನೀವು ನೋಡಿರಬಹುದು ಈ ನಡುವೆ ಯಾಕೋ ಇವರು ತುಂಬಾ ಬೇಡವಾದ ವ್ಯಕ್ತಿ ಆಗೋಗಿದ್ದಾರೆ ಯಾವುದಕ್ಕೂ ಲಾಯಕ್ಕಿಲ್ಲ ಏನು ಕೆಲಸ ಮಾಡ್ತಿಲ್ಲ ಈ ರೀತಿ ಆಮೇಲೆ ಡ್ರಾಮಾ ಮಾಡ್ತಿದ್ದಾರೆ ಬೇಕಂತ ಅಟೆನ್ಷನ್ಗೋಸ್ಕರ ಹಿಂಗೆ ಅಳತಾ ಇದ್ದಾರೆ ಹೀಗೆಲ್ಲ ಹೇಳಲಿಕ್ಕೆ ಶುರು ಮಾಡಿ ಬಟ್ ಅವ್ರ ಗಂಡ ಆಕ್ಚುಲಿ ಆಮೇಲೆ ಒಬ್ಬರು ನ್ಯೂರಾಲಜಿಸ್ಟ್ ಹತ್ರ ಹೋದಾಗ ತಾವು ಒಂದ್ಸರಿ ಮನೋವೈದ್ಯರ ಹತ್ರ ಹೋಗಿ ಅಂತ ಕಳಿಸಿದ್ದಾಗ ಬಂದರು ಲಿಟ್ರಲಿ ಅವ್ರಿಗೆ ಒಂದು ಚಪ್ಪಲ್ ಕೂಡ ಹಾಕೊಳಕಾಗ್ತಿರ್ಲಿಲ್ಲ ಅಷ್ಟು ಸುಸ್ತು ಸೊ ಅವರನ್ನ ಎತ್ಕೊಂಡು ಬಂದಾಗ ಅವ್ರನ್ನ ನೋಡಿದಾಗ ಅವ್ರಿಗೆ ಆಕ್ಚುಲಿ ಏನಾಗಿತ್ತು ಒಂದು ಆಘಾತ ಆಗಿತ್ತು ಒಂದು ವರ್ಷದ ಮುಂಚೆ ಅದರಿಂದ ಅವ್ರಿಗೆ ಆಚೆ ಬರಕ್ ಆಗ್ತಿರ್ಲಿಲ್ಲ ಅವತ್ತಿಂದ ಸತತವಾಗಿ ಬೇಜಾರು ಅಳೋದು ನಿದ್ದೆ ಬರ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ವಿಪರೀತ ಸುಸ್ತು ಮುಂಚೆ ಏನೇನ್ ಮಾಡ್ತಿದ್ರು ಅದ್ ಯಾವ್ದ್ರಲ್ಲೂ ಉಲ್ಲಾಸ ಇಲ್ಲ ಒಂದು ಟಿ ವಿ ನೋಡೋದಿರಬಹುದು ಮನೆಗೆ ಜನ ಬಂದ್ರೆ ಅದ್ರ ಅವ್ರ ಜೊತೆ ಕೂತು ಮಾತಾಡೋದಿರಬಹುದು ಯಾವ್ದ್ರಲ್ಲೂ ಉಲ್ಲಾಸ ಇಲ್ಲ ಸೊ ಈ ರೀತಿ ಡಿಪ್ರೆಷನ್ ಕಾಯಿಲೆ ಇತ್ತು ಅವ್ರಿಗೆ ಆ ಕೌನ್ಸಿಲಿಂಗ್ ಮಾಡಿ ಮೆಡಿಸನ್ಸ್ ಕೊಟ್ಟು ಆ ಮೆದುಳಿನಲ್ಲಿ ಆಗಿರುವಂತಹ ರಾಸಾಯನಿಕ ಬದಲಾವಣೆಗಳು ಸರಿ ಹೋದ ತಕ್ಷಣ ವಿತಿನ್ ಒಂದು ನಾಲ್ಕು ವಾರದಲ್ಲಿ ಆರಾಮಾಗಿ ನಡ್ಕೊಂಡು ಬರಕ್ಕೆ ಶುರು ಮಾಡಿದ್ರು ಆಮೇಲೆ ಈ ಮನೆ ಕೆಲಸ ಎಲ್ಲಾ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವ್ರ ಮನೆಯವರಿಗೆ ಬಹಳಷ್ಟು ಆಶ್ಚರ್ಯ ಆಯಿತು ಡಾಕ್ಟ್ರೆ ಇವ್ರು ಇನ್ನೇನು ಬದುಕೋದಿಲ್ಲ ಅಂತ ಅನ್ಕೊಂಡಿದ್ವಿ ಸೊ ಇಷ್ಟು ಮಂತ್ರ ಥರ ಇಂಪ್ರೂವ್ ಆಗಿಬಿಟ್ಟಿದ್ದಾರೆ ಅಂತ ಸೊ ಹೀಗಾಗಿ ಮಾನಸಿಕ ತೊಂದರೆಗಳು ಆದ ತಕ್ಷಣ ಬೇಗ ಗುರುತಿಸಿ ಅದಕ್ಕೆ ಚಿಕಿತ್ಸೆಯನ್ನ ಪಡೆಯೋದು ಮುಖ್ಯ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಈಗ ಕೈಯಲ್ಲಿ ಒಂದ್ ಮೊಬೈಲ್ ಇಟ್ಬಿಟ್ರೆ ರಾತ್ರಿ ಹೊತ್ತು ನಿದ್ರೆ ಬರಲ್ಲ ಅನ್ನೋ ಟೈಮಲ್ಲಿ ಕೈಯಲ್ಲಿ ಒಂದು ಮೊಬೈಲ್ ಇದ್ರೆ ಅಥವಾ ಯಾವ್ದೋ ಒಂದು ಹಾಡಕ್ಕೆ ಇಡ್ತೀರಿ ಯಾವ್ದೊಂದು ದೃಶ್ಯ ನೋಡ್ತಿದ್ರೆ ನಿದ್ರೆ ಬರತ್ತೆ ಅಂತ ಹೇಳ್ತಾರೆ ಬಟ್ ಇದು ಅವರ ಲೈಫಿಗೆ ಎಷ್ಟು ಆಗಾ ಯಾಕಂತಂದ್ರೆ ಇವಾಗ ರಾತ್ರಿ ಹೊತ್ತು ಲೈಟ್ ಎಲ್ಲ ಆಫ್ ಆದ್ಮೇಲೆ ಮೊಬೈಲ್ ನೋಡೋದು ಅಷ್ಟು ಒಳ್ಳೇದಲ್ಲ ಸೊ ಈ ತರ ಒಂದು ಇದಕ್ಕೆ ಏನ್ ಹೇಳ್ತೀರಾ ನೀವು ಇದೊಂದು ಮೊಬೈಲ್ ಒಂದು ದೊಡ್ಡ ಭೂತವಾಗಿ ಪರಿವರ್ತನೆ ಆಗಿದೆ ಒಳ್ಳೇದಷ್ಟಿದೆಯೋ ಕೆಟ್ಟದ್ದು ತೊಂದರೆಗಳು ಅಷ್ಟೇ ಇದೆ ನಾವು ಸುಮಾರು ಏನ್ ಹೇಳ್ತಿದ್ವಿ ಮಕ್ಕಳಿಗೆ ಒಂದ್ ಹನ್ನೆರಡನೇ ಕ್ಲಾಸ್ ಆಗೋ ತನಕ ಹತ್ತನೇ ಕ್ಲಾಸ್ ಆಗೋ ತನಕ ಮೊಬೈಲ್ ಕೊಡಿಸಬೇಡಿ ಅಂತ ಹೇಳ್ತಿದ್ವಿ ಬಟ್ ಈ ಕಳದ ಪ್ಯಾಂಡಮಿಕ್ ಅಲ್ಲಿ ಕೋವಿಡ್ ಪ್ಯಾಂಡಮಿಕ್ ಅಲ್ಲಿ ಏನಾಗೋಯ್ತು ಅದು ಅನಿವಾರ್ಯ ಆಗೋಯ್ತು ಆಲ್ಮೋಸ್ಟ್ ಒಂದು ನಾಲ್ಕು ವರ್ಷದ ಮಗುವಿಂದ ಇನ್ ನೆಕ್ಸ್ಟ್ ಇನ್ನೇನ್ ಹೇಳೋದೇ ಬರ್ತದೇ ಪ್ರತಿಯೊಬ್ಬರಿಗೂ ಮೇನ್ ಗೆಳೆಯ ಏನು ಅಂದ್ರೆ ಮೊಬೈಲ್ ಸೊ ಆ ಮೊಬೈಲ್ ನ ಬಂದು ಸ್ಲೀಪ್ ಹೈಜೀನ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ ನೀವು ಕೇಳಿದ್ದ ಪ್ರಶ್ನೆಗೆ ಆ ಸ್ಲೀಪ್ ಹೈಜೀನ್ ಟೆಕ್ನಿಕ್ ಏನು ಅಂದರೆ ಒಂದು ಒಂಬತ್ತು ಗಂಟೆ ಅಥವಾ ಹತ್ತು ಗಂಟೆ ಆದಮೇಲೆ ನೀವು ಮೊಬೈಲ್ ಆಗಲಿ ಟಿವಿ ಆಗಲಿ ಎಲ್ಲವನ್ನೂ ಆಫ್ ಮಾಡಿ ಲೈಟ್ಸ್ ಎಲ್ಲ ಡಲ್ ಮಾಡ್ಬಿಟ್ಟು ಯು ಹಾ ಟು ಫಿಕ್ಸ್ ಯುವರ್ ಸ್ಲೀಪ್ ಟೈಮ್ ಸೊ ನಾನು ಈ ಸ್ಲೀಪ್ ಟೈಮ್ ಫಿಕ್ಸ್ ಮಾಡಿದ್ದೀನಿ ನನ್ನ ಮೊಬೈಲ್ ಕೂಡ ನೋಡ್ತಾ ಇಲ್ಲ ರಾತ್ರಿ ಮೇಲೆ ಟಿವಿ ನೋಡ್ತಾ ಇಲ್ಲ ಮತ್ತೆ ಕಾಫಿ ಟೀ ಏಳು ಗಂಟೆ ಮೇಲೆ ಆರು ಗಂಟೆ ಮೇಲೆ ಕುಡಿತಾ ಇಲ್ಲ ಅಂದರೂ ನಂಗೆ ನಿದ್ದೆ ಬರ್ತಾ ಇಲ್ಲ ಅಂದಾಗ ಮನೋವೈದ್ಯರ ಹತ್ತಿರದ ಮನೋವೈದ್ಯರು ಈಗ ನಮ್ಮ ಸರ್ಕಾರದಲ್ಲಿ ಏನಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಿಗೆಲ್ಲ ಮಾನಸಿಕ ಆರೋಗ್ಯದ ತೊಂದರೆ ಬಂದಾಗ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಏನು ಶುರು ಮಾಡಬೇಕು ಯಾವ ರೀತಿ ಆಪ್ತ ಸಮಾಲೋಚನೆ ಮಾಡಬೇಕು ಅದೆಲ್ಲ ಕೂಡ ಟ್ರೈನಿಂಗ್ ಆಗಿದೆ ಯಾವುದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಸಮುದಾಯ ಆರೋಗ್ಯ ಕೇಂದ್ರ ಅಥವಾ ತಾಲೂಕಾ ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆ ಎಲ್ಲಿಗೆ ಬೇಕಾದ್ರೇನು ಅವರು ಹೋಗಿ ಉಚಿತವಾದ ಒಂದು ಆಪ್ತ ಸಮಾಲೋಚನೆ ಮತ್ತೆ ಚಿಕಿತ್ಸೆ ಅದಕ್ಕೆ ಔಷಧಿ ಚಿಕಿತ್ಸೆ ಕೂಡ ಇದೆ ಇವೆಲ್ಲವನ್ನು ಅವರು ಸೌಲಭ್ಯ ಪಡಿಬಹುದು ನಿಮ್ಯಾನ್ಸಿಗೆ ಬರಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಇಲ್ಲ ಈಗ ಓಕೆ ಸೊ ನೀವಾಗ್ಲೇ ದೆವ್ವ ಭೂತಗಳ ಬಗ್ಗೆ ಮಾತಾಡ್ತಿದ್ರೆ ಸೊ ಇದು ಕೂಡ ಮಾನಸಿಕ ಕಾಯಿಲೆಗೆ ಎಲ್ಲೋ ಒಂದ್ ಕಡೆ ಇನ್ಫ್ಲೂಯೆನ್ಸ್ ಅಂತ ಯಾಕಂತಂದ್ರೆ ನೀವ್ ಹೇಳಿದ್ರಿ ಅಹ್ ಇರ್ತಾರೆ ಅಥವಾ ದೆವ್ವ ದೆವ್ವ ಭೂತಗಳನ್ನ ಅಹ್ ಅವ್ರು ನೋಡಿ ಹೆದರ್ಕೊಳ್ತಾರೆ ಅಂತ ಸೊ ನಿಜಕ್ಕೂ ಇದು ಒಂದ್ ಮಾನಸಿಕ ಕಾಯಿಲೆ ಹೌದಾ ದೆವ್ವಾಭೂತಗಳಿಂದ ಮಾನಸಿಕ ಕಾಯಿಲೆ ಬರೋದಿಲ್ಲ ಒಂದು ತಪ್ಪು ನಂಬಿಕೆ ಇದೆ ಎಲ್ಲ ಕಡೆಯೂ ಈ ದೆವ್ವ ಭೂತಗಳಿಂದ ಮಾನಸಿಕ ಕಾಯಿಲೆ ಬರಬಹುದು ಅಂತ ಆ ದೆವ್ವ ಈಗ ಸುಮಾರು ಕಡೆ ಹೇಳಬಹುದು ಯಾರ್ದೋ ಯಾರೋ ಸತ್ತೋಗ್ಬಿಟ್ಟಿದಾರೆ ಅವ್ರ ದೆವ್ವ ಆಗ್ಬಿಟ್ಟಿದ್ದಾರೆ ಅಥವಾ ಈ ಮನೆಯಲ್ಲಿ ಯಾರೋ ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿದಾರೆ ಅವರಿಗೆ ಅವ್ರ ದೆವ್ವ ಆಗಿ ಬಂದ್ಬಿಟ್ಟಿದ್ದಾರೆ ಈ ರೀತಿಯಾದ ತಪ್ಪು ನಂಬಿಕೆಗಳಿರುತ್ತೆ ಅದನ್ನ ನೀವು ನಂಬ್ಕೊಂಡು ಯಾವಾಗ್ಲೂ ಯಾರಾದ್ರೂ ಒಂದು ಹೇಳಿದ್ರೆ ಅದಕ್ಕೆ ಸೈಂಟಿಫಿಕ್ ಬೇಸಿಸ್ ಇದ್ಯಾ ಅದನ್ನ ನಂಬಬಹುದಾ ನಂಬಬಾರ್ದ ಅದಕ್ಕೆ ಪ್ರಶ್ನೆಗಳನ್ನ ಒಂದ್ ನಾಲ್ಕು ಹಾಕೊಂಡು ಆಮೇಲೆ ನಂಬಲಿಕ್ಕೆ ಶುರು ಮಾಡ್ಬೇಕು ಸಾಮಾನ್ಯವಾಗಿ ಮನುಷ್ಯನಿಗೆ ಏನು ಅಂದ್ರೆ ಒಂದು ಸುಪ್ತ ಮನಸ್ಸಿರುತ್ತೆ ಒಂದು ಜಾಗೃತ ಜಾಗೃತ ಮನಸ್ಸಿರುತ್ತೆ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಇನ್ನೊಂದು ಕಾನ್ಷಿಯಸ್ ಮೈಂಡ್ ಈಗ ಒಂದು ಉದಾಹರಣೆ ತಗೋಬೇಕು ಅಂದ್ರೆ ಒಬ್ರು ಅತ್ತೆ ಸೊಸೆ ಸೊಸೆ ಮಾತು ಏನೂ ಕೇಳಿಸ್ಕೊತಾ ಇರಲಿಲ್ಲ ನಾನೇನು ಹೇಳ್ತೀನಿ ಅದೇ ಕೇಳ್ಬೇಕು ನೀನು ಅಥವಾ ಅವ್ರು ಯಾವುದೇ ಒಂದು ಇವಾಗ ಒಂದ್ ಮನೆಗೆ ಒಂದು ಸಿಂಪಲ್ ಒಂದು ಸೋಫಾ ತರಬೇಕು ಟಿ ವಿ ತರಬೇಕು ಏ ಇವಳಿಗೇನು ಗೊತ್ತಾಗಲ್ಲ ಬಿಡು ನಿನ್ಗೆ ಅರ್ಥ ಆಗಲ್ಲ ಬಿಡು ಸೊ ಮಕ್ಕಳಿಂದ ಹಿಡ್ದು ಗಂಡನಿಂದ ಹಿಡಿದು ಅತ್ತೆಯಿಂದ ಹಿಡಿದು ಯಾರು ಸುತ್ತಮುತ್ತ ಮಾತನ್ನ ಕೇಳೋಲ್ಲ ಮತ್ತೆ ಅವರಿಗೆ ತೊಂದರೆ ಆಗುವಂತಹ ಒಂದು ಮಾನಸಿಕವಾಗಿ ಚುಚ್ಚು ಮಾತಾಡೋದು ಇಂಥದ್ದೆಲ್ಲ ಯಾವಾಗ ನಿಮಗೆ ಕಹಿ ಘಟನೆಗಳು ಪದೇ ಪದೇ ಆಗ್ತಾ ಇರುತ್ತೆ ಅಥವಾ ನಿಮಗೇನು ಇಂಪಾರ್ಟೆನ್ಸ್ ಇಲ್ಲ ಇವೆಲ್ಲವೂ ನೋವಿನ ಸಂಗತಿಗಳು ಸುಪ್ತ ಮನಸ್ಸಿನಲ್ಲಿ ಹೋಗಿ ಬಿಟ್ಟಿರುತ್ತೆ ಸೊ ಯಾವುದೇ ಕಷ್ಟ ಇದ್ದಾಗ ಒಬ್ಬರ ಹತ್ರ ಹಂಚ್ಕೋಬೇಕು ಹಂಗಂದ್ರೆ ಡಾಕ್ಟರ್ ನಮ್ಮ ಮನೆ ಇವಾಗ ಫ್ಲಡ್ ಅಲ್ಲಿ ಬಿದೋಗಿದೆ ನೀವು ಕಟ್ಟಿಸ್ಕೊಡ್ತೀರಾ ಅಂದ್ರೆ ಅದು ಆ ರೀತಿ ಅಲ್ಲ ಒಂದು ಸಾಲ ಇರಬಹುದು ಒಂದು ತೊಂದರೆಗಳಿರಬಹುದು ಅದನ್ನ ನೀವು ನಾಲ್ಕು ಜನ ಜೊತೆ ಡಿಸ್ಕಸ್ ಮಾಡಿದಾಗ ಚರ್ಚೆ ಮಾಡಿದಾಗ ಆ ಸಮಸ್ಯೆಯಿಂದ ಹೇಗೆ ಆಚೆ ಬರೋದು ಅದು ಒಂದು ಡಿಸ್ಕಶನ್ ಆಗುತ್ತೆ ಇಲ್ಲಾಂದ್ರೆ ನೀವು ನೋಡಿರಬಹುದು ಬಹಳಷ್ಟು ಜನ ಆತ್ಮಹತ್ಯೆಯ ಒಂದು ಮೊರೆ ಹೋಗ್ತಾ ಇದಾರೆ ಇಡೀ ಫ್ಯಾಮಿಲಿಗಳು ಸುಮಾರು ಜನ ಆತ್ಮಹತ್ಯೆಯ ಪ್ರಯತ್ನಗಳನ್ನ ಮಾಡೋದು ಹೀಗೆಲ್ಲ ಸಮಸ್ಯೆಗಳು ಮಳೆ ಕೂಡ ಕೂಡ ಸಾಕಷ್ಟು ರೈತರು ಕಾರಣಕ್ಕೆ ಖಂಡಿತವಾಗ್ಲು ಸಿ ನಾವ್ ಒಬ್ಬರೇ ಅಲ್ಲ ಸಮಸ್ಯೆನಲ್ಲಿರೋದು ಸಾಕಷ್ಟು ಜನ ಸಮಸ್ಯೆಯಲ್ಲಿ ಆಗ ನೀವು ಡಿಸ್ಕಷನ್ ಮಾಡಿದಾಗ ಹೇಗೆ ಈ ಸಮಸ್ಯೆಯಿಂದ ಆಚೆ ಬರೋದು ಇವೆಲ್ಲವನ್ನು ಕಂಡುಕೋಬಹುದು ಅದಕ್ಕೂ ಮೇಲೆ ನಾನು ಹೇಳಿದಂಗೆ ಮನಸ್ಸಿಗೆ ತುಂಬಾ ಹಿಂಸೆ ಆಗ್ತಿದೆ ನಿದ್ದೆ ಬರ್ತಿಲ್ಲ ಬೇಜಾರಾಗ್ತಿದೆ ಆತಂಕ ಆಗ್ತಿದೆ ಅಂದಾಗ ನೀವು ವೈದ್ಯರ ಹತ್ರ ಹೋಗಿ ಅದಕ್ಕೆ ಚಿಕಿತ್ಸೆ ಪಡಿಬಹುದು ಸೊ ನಾನ್ ದೆವ್ವೂತ ಹೇಳ್ತಾ ಇದ್ದೆ ಆ ಮನಸ್ಸಿನ ಹಿಂಸೆ ಯಾವಾಗ ಮೇಲೆ ಬರುತ್ತೆ ನನ್ನ ಮಾತು ಯಾರು ಕೇಳ್ತಾ ಇಲ್ಲ ಸೊ ಆಗ ಏನಾಗುತ್ತೆ ಆ ದೇವ್ರು ಬರಕ್ ಶುರುವಾದಾಗ ಏನ್ ಮಾಡ್ತಾರೆ ಓ ನಾನು ಮಹಾಕಾಳಿ ಅಥವಾ ಲಕ್ಷ್ಮಿ ಬರ್ತಾ ಇದೆ ನನ್ ಮೇಲೆ ಅಂದ್ರೆ ಅವಾಗ ಅದೇ ಅತ್ತೆ ಅದೇ ನಾದ್ನಿ ಅದೇ ಗಂಡ ಇವ್ರ ಮಾತು ಕೇಳಲಿಕ್ಕೆ ಶುರು ಮಾಡ್ತಾರೆ ಅಂದ್ರೆ ಡ್ರಾಮಾ ಮಾಡ್ತಿದಾರ ಅಂದ್ರೆ ಡ್ರಾಮಾ ಇಲ್ಲ ಅದು ಮನಸ್ಸಿನಲ್ಲಿ ಆಗುವಂತಹ ಒತ್ತಡಗಳನ್ನ ತಡಿಲಿಕ್ಕೆ ಆಗದಿದ್ದಾಗ ಆ ರೀತಿ ಆಗತ್ತೆ ಸೊ ಅದಕ್ಕೂ ಕೂಡ ಆಪ್ತ ಸಮಾಲೋಚನೆ ಮತ್ತೆ ಚಿಕಿತ್ಸೆಯಿಂದ ಪ್ಲಸ್ ಫ್ಯಾಮಿಲಿ ಥೆರಪಿ ಅಂತ ಹೇಳ್ತೀವಿ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂತ್ಕೊಂಡು ಮಾತಾಡಿ ಯಾವ ರೀತಿ ಒಂದು ಇವರಿಗೆ ಏನು ಮನಸ್ಥಿತಿ ಇದೆ ಅದನ್ನು ಕೂಡ ಹೇಳ್ಕೊಳ್ಲಿಕ್ಕೆ ಅವಕಾಶ ಮಾಡಿ ಕೊಟ್ರೆ ಇಂತಹ ಇದು ಮರುಕಳಿಸೋದನ್ನ ತಪ್ಪಸ್ಬಹುದು ಸೊ ಮ್ಯಾಮ್ ಇನ್ನೊಂದು ವಿಚಾರ ನಾನು ಕೇಳಬೇಕು ಆ ಈಗ ನಮ್ಮ ನೆಚ್ಚಿನ ನಟರು ಅಥವಾ ನಟಿಯರು ಸಾವಾದ್ರೂ ಕೂಡ ಸಾಕಷ್ಟು ಲಕ್ಷಾಂತರ ಜನ ಖಿನ್ನತೆಗೆ ಒಳಗಾಗ್ತಾರೆ ಅಥವಾ ಮಾನಸಿಕ ಆರೋಗ್ಯದಲ್ಲಿ ಅವ್ರಿಗೆ ಆಗತ್ತೆ ಸೊ ಇದು ಯಾಕಾಗತ್ತೆ ಅಂದ್ರೆ ಎಲ್ಲೋ ಇರ್ತಾರೆ ಅಥವಾ ಪರದೆ ಮೇಲೆ ನೋಡಿರ್ತೀವಿ ಅಥವಾ ಎಲ್ಲೋ ಒಂದ್ ಕಡೆ ಭೇಟಿ ಆಗಿರ್ತೀವಿ ಅಷ್ಟೇ ಬಿಟ್ರೆ ಅವ್ರಿಗೂ ನಮ್ಗೆ ಹೆಚ್ಚು ಸಂಪರ್ಕನೇ ಇರೋದಿಲ್ಲ ಆದ್ರೂ ಕೂಡ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಅವ್ರ ಫ್ಯಾನ್ಸ್ ಯಾರೇ ಆಗಿದ್ರು ಕೂಡ ಒಳಗಾಗ್ತಾರೆ ಸೊ ಇದು ಯಾಕಾಗತ್ತೆ ಮೇಡಮ್ ಆ ಖಂಡಿತ ಒಳ್ಳೆ ಪ್ರಶ್ನೆ ಈಗ ರೀಸೆಂಟ್ ಆಗು ಕೂಡ ನಾವು ನೋಡಿದೀವಿ ಇದನ್ನ ನಾವು ಹಳೆ ಕಾಲದಿಂದನೂ ನೋಡಿಕೊಂಡು ಬರ್ತಾ ಇದೀವಿ ನಮ್ಮ ನೆಚ್ಚಿನ ಸೆಲೆಬ್ರಿಟೀಸು ಸಾವು ಅಥವಾ ಏನಾದ್ರೂ ತೀವ್ರವಾದ ಕಾಯಿಲೆಗಳು ಆದಾಗ ನಮ್ಗೆ ತುಂಬಾ ನೋವಾಗುತ್ತೆ ಆಗುತ್ತೆ ಯಾಕಂದ್ರೆ ನಾವು ಅವರಲ್ಲಿ ಒಳ್ಳೆಯ ಗುಣಗಳನ್ನ ಐಡೆಂಟಿಫೈ ಮಾಡ್ಕೊಂಡಿರ್ತೀವಿ ಹೀರೋ ವರ್ಷಿಪ್ಸ್ ನಡೀತಾ ಇರುತ್ತೆ ಈಗ ರೀಸೆಂಟ್ ಆಗು ಕೂಡ ನಮ್ಮ ಸೆಲೆಬ್ರಿಟಿ ಅವರು ಕಾಲ್ವಾದಾಗ ಒಂದು ಹತ್ತು ಪೇಶೆಂಟ್ ನೋಡಿದೀನಿ ಇದುವರೆಗೂ ಮೇಡಮ್ ನನಗೂನು ಎದೆ ಬರ್ತಾ ಇದೆ ಎದೆ ದಡ ದಡ ಹೊಡ್ಕೋತಾ ಇದೆ ನಿದ್ದೆ ಬರ್ತಾ ಇಲ್ಲ ಮಧ್ಯರಾತ್ರಿ ಎರಡು ದಿನ ಈಗಾಗ್ಲೆ ನಾವು ಜಯದೇವ್ ಗೆ ಹೋಗಿದ್ದೀನಿ ಮತ್ತೆ ಅಲ್ಲಿ ಚಿಕಿತ್ಸೆನೂ ಪಡ್ಕೋಬೇಕು ಅಂತ ಹೋಗಿದ್ದೆ ಆದ್ರೆ ಎಲ್ಲಾ ಚೆಕ್ ಮಾಡಿದ್ರು ಇ ಸಿ ಜಿ ಮಾಡಿಸಿದ್ರು ಎಕೋ ಮಾಡಿದ್ರು ಏನು ತೊಂದರೆ ಇಲ್ಲ ಅಂತ ಹೇಳ್ತಿದಾರೆ ಬಟ್ ನಂಗೆ ತುಂಬಾ ಆತಂಕ ಆಗ್ತಿದೆ ಒಂದ್ಸರಿ ಸೈಕಾಟ್ರಿಸ್ಟ್ ಹತ್ರ ಹೋಗಿ ಅಂದ್ರು ಅದಕ್ಕೆ ಬಂದಿದ್ದೀನಿ ಸೊ ಈ ರೀತಿ ಆಗುವಂತಹದ್ದು ಸಹಜ ದುಃಖ ಆಗುವಂತದ್ದು ಆತಂಕ ಆಗುವಂಥದ್ದು ಬಹಳ ಸಹಜ ಮತ್ತೆ ಈ ರೀತಿ ಆದಾಗ ನಾವು ಅದು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು ಏನಂದ್ರೆ ಸೊ ಪ್ರತಿಯೊಂದಕ್ಕೂ ಒಂದು ಮಾಡರೇಷನ್ ನೀವು ಹಿತಮಿತವಾಗಿ ಏನು ರೆಕಮೆಂಡೆಡ್ ಬೈ ಕಾರ್ಡಿಯಾಲಜಿಸ್ಟ್ ಅಂಡ್ ಡಾಕ್ಟರ್ಸ್ ಅಂದ್ರೆ ನೀವು ಒಂದು ನಲವತ್ತು ನಿಮಿಷದಿಂದ ಒನ್ ಅವರ್ ವಾಕಿಂಗ್ ಮಾಡಿ ಒಂದು ಐದು ದಿವಸ ವಾರದಲ್ಲಿ ಮಾಡಿ ಹಂಗಾಗಿ ಸೊ ಈ ತರ ವಿಪರೀತ ಭಯವಾದಾಗ ಚೆಸ್ಟ್ ಪೇನ್ ಆದಾಗ ಫಿಸಿಷಿಯನ್ ಹತ್ರ ಹೋಗೋದು ತಪ್ಪಿಲ್ಲ ಆತಂಕ ಆದಾಗ ಮತ್ತೆ ನಿಮಗೆ ತುಂಬಾ ತೊಂದರೆ ಆದರೆ ಅವರ ಬಗ್ಗೆ ಮಾತಾಡೋದು ಅವರು ಮಾಡ್ತಾ ಇದ್ದ ಒಳ್ಳೆ ಕೆಲಸಗಳನ್ನ ನಾವು ಫಾಲೋ ಮಾಡೋದು ಇವೆಲ್ಲವೂ ನಾವು ಅಳವಡಿಸ್ಕೊಬೇಕಾಗತ್ತೆ ಸೊ ಸುಮಾರು ಜನ ಆತ್ಮಹತ್ಯೆ ಕೂಡ ಮಾಡಿಕೊಂಡ್ರು ಅದು ಸೊ ದಯಮಾಡಿ ಆತ್ಮಹತ್ಯೆಯ ಬಗ್ಗೆ ಯೋಚನೆ ಮಾಡಬೇಡಿ ಹೌದು ನೋವಾಗತ್ತೆ ಸೆಲೆಬ್ರಿಟಿಗಳು ಹೋದಾಗ ಅದು ಸಹಜ ಅದನ್ನು ನಿಧಾನವಾಗಿ ಅದರಿಂದ ಆಚೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಅವ್ರು ಮಾಡಿದ ಒಳ್ಳೆ ಕೆಲಸಗಳನ್ನ ಮಾತಾಡೋದು ಹಂಚ್ಕೊಳ್ಳೋದು ಅಲ್ಲಿ ಹೋಗಿ ನೋಡೋದು ಇವೆಲ್ಲವೂ ಮಾಡೋದ್ರಿಂದ ಆ ದುಃಖ ಒಂದು ಹದಿನೈದು ದಿವಸದಲ್ಲಿ ಕಡಿಮೆ ಆಗುತ್ತೆ ಹಂಗು ವಿಪರೀತ ಆತಂಕ ಆದರೆ ದಯಮಾಡಿ ನೀವು ಹತ್ತಿರದ ವೈದ್ಯರನ್ನ ನೋಡಿ ಆ ಚಿಕಿತ್ಸೆ ಮಾನಸಿಕ ಚಿಕಿತ್ಸೆ ಇರಬಹುದು ಆಪ್ತ ಸಮಾಲೋಚನೆ ಇರಬಹುದು ಅಥವಾ ಇ ಸಿ ಜಿ ಮಾಡಿಸ್ಕೊಳ್ಳೋದಾಗಬಹುದು ಮಾಡಿಸ್ಕೋಬಹುದು ಅದರಿಂದ ತಪ್ಪಿಲ್ಲ ಬಟ್ ಅದು ಬಿಟ್ಟು ಎಲ್ಲರೂ ರಶ್ ಮಾಡೋದು ಒಬ್ಬರಿಗೆ ಏನೋ ತೊಂದರೆ ಆಯಿತು ಅಂದ್ರೆ ನನಗೂ ಅದೇ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳೋದು ಆ ರೀತಿ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ನಾ ಮಕ್ಕಳ ಬಗ್ಗೆ ಪ್ರಶ್ನೆ ಕೇಳ್ತೀನಿ ಏನಂತಂದ್ರೆ ಇವಾಗ ಎರಡು ವರ್ಷದಿಂದ ಮಕ್ಕಳು ಸ್ಕೂಲ್ ಶಾಲೆಗಳ ಮುಖಾನೇ ನೋಡಿರ್ಲಿಲ್ಲ ಈಗ ಸಡನ್ ಆಗಿ ಸ್ಕೂಲಿಗೆ ಹೋಗ್ಬೇಕು ಅಲ್ಲಿನ ವಾತಾವರಣ ಹೇಗಿರುತ್ತೋ ಮಧ್ಯದಲ್ಲಿ ಈ ಪ್ಯಾಂಡಮಿಕ್ ಮತ್ತೆ ಈಗ ಕೊರೋನಾ ಮೂರ್ನೇ ಅಲ್ಲಿ ನಾಲ್ಕನೇ ಅಂತ ಬರ್ತದೆ ಸೊ ಇದ್ರ ಜೊತೆಗೆ ಮಕ್ಕಳು ಯಾವ ರೀತಿ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಯಾಕಂದ್ರೆ ಅವ್ರಿಗೂ ಕೂಡ ಈ ಒಂದು ಭಯ ಇರುತ್ತೆ ಅಥವಾ ಅವರ ಪೋಷಕರಿಗಾಗ್ಲಿ ಅವ್ರಿಗೂ ಕೂಡ ಭಯ ಇರುತ್ತೆ ಅವರು ಮೆಂಟಲಿ ಹೇಗೆ ಪ್ರಿಪೇರ್ ಆಗ್ಬೇಕು ಮ್ಯಾಮ್ ಇದರಲ್ಲಿ ಮಕ್ಕಳು ಅಂದ್ರೆ ಸಾಮಾನ್ಯ ನೀವು ನೋಡಿರಬಹುದು ಒಂದರಿಂದ ಮೂರು ವರ್ಷದ ಮಕ್ಕಳು ಈ ಸಮಯದಲ್ಲಿ ಇದ್ದವರಿಗೆ ಆ ಸ್ಟಿಮ್ಯುಲೇಷನ್ ಇರಲಿಲ್ಲ ಬ್ರೈನ್ಗೆ ಮೆದುಳು ವಿಕಾಸವಾಗಬೇಕು ಅಂದ್ರೆ ಆ ಸ್ಟಿಮ್ಯುಲೇಷನ್ ಕೂಡ ಇರಬೇಕು ಆಚೆ ಹೋಗೋದು ಆ ನೋಡೋದು ಕಲರ್ಫುಲ್ ಆಗಿರೋದು ಕಣ್ಣಿಗೆ ಸ್ಟಿಮ್ಯುಲೇಷನ್ ಕಿವಿಗೆ ಸ್ಟಿಮ್ಯುಲೇಷನ್ ಯಾವುದೂ ಇರಲಿಲ್ಲ ಯಾರೋ ಮೊನ್ನೆ ಜೋಕ್ ಮಾಡ್ತಿದ್ರು ಈಗ ಕೋವಿಡ್ ಸಮಯದಲ್ಲಿ ಹುಟ್ಟಿದ ಮಕ್ಕಳು ಆಚೆ ಹೋದ್ರೆ ಅಳಗ್ ಶುರು ಮಾಡ್ತಿದ್ದಾರೆ ಸೌಂಡ್ ಕೇಳಿ ಅಂತ ಹೇಳ್ಬಿಟ್ಟು ಸೊ ಆ ರೀತಿಯಾದ ಸಮಸ್ಯೆ ಆಯ್ತು ಅದರಿಂದ ನೆಕ್ಸ್ಟ್ ನೀವು ನಾಲ್ಕರಿಂದ ಒಂದು ಹತ್ತು ವರ್ಷದ ಮಕ್ಕಳು ನೋಡಿದ್ರೆ ಮೊಬೈಲ್ ನೋಡದೆ ಇರೋರೆಲ್ಲ ಎಲ್ಲರ ಕೈಗೂ ಮೊಬೈಲ್ ಬಂದ್ಬಿಡ್ತು ಆಮೇಲೆ ಹದಿಹರೆಯದ ಮಕ್ಕಳು ಅವರ ಗೆಳತಿ ಗೆಳೆಯರನ್ನ ಮಿಸ್ ಮಾಡ್ಕೊತಾ ಇದ್ರು ಆನ್ಲೈನ್ ಕ್ಲಾಸ್ ಅಲ್ಲೇ ಅದ್ರಲ್ಲಿ ಎಷ್ಟು ಇಂಟ್ರೆಸ್ಟ್ ಇತ್ತು ಎಷ್ಟು ಇಂಟ್ರೆಸ್ಟ್ ಇಲ್ವೋ ಒಂದು ಡಿಸಿಪ್ಲಿನ್ ಇರ್ಲಿಲ್ಲ ಬಟ್ ಈವಾಗ ಶಾಲೆಗೆ ಹೋಗ್ಬೇಕು ಅಂದ್ರೆ ಒಂದು ತರ್ಟಿ ಪರ್ಸೆಂಟ್ ಚಿಲ್ಡ್ರನ್ ಗೆ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಹೋಗ್ಬೇಕು ಫ್ರೆಂಡ್ಸ್ ಜೊತೆ ಇರಬೇಕು ಇನ್ನೊಂದು ತರ್ಟಿ ಪರ್ಸೆಂಟು ಇಲ್ಲ ಮನೇಲೆ ಇರೋದ್ ವಾಸಿ ಈ ತರ ಇನ್ ಕೆಲವರು ಮಿಕ್ಸ್ಡ್ ಮಿಕ್ಸ್ಡ್ ಮನೆಯಲ್ಲೂ ಇರಬೇಕು ಅಲ್ಲೂ ಹೋಗ್ಬೇಕು ಈ ತರ ಬಟ್ ನಾನೇನು ಸಲಹೆ ಕೊಡ್ತೀನಿ ಅಂದ್ರೆ ಯು ಶುಡ್ ಮೇಕ್ ಕ್ಲಾಸ್ ಮೋರ್ ಇಂಟ್ರೆಸ್ಟಿಂಗ್ ಈಗ ಮಕ್ಕಳಿಗೆ ಸೊ ಒಂದು ಎಷ್ಟೋ ಜನ ಮಕ್ಕಳು ನೀವು ನೋಡಿರ್ಬೇಕು ತಂದೆ ತಾಯಿನ ಕಳ್ಕೊಂಡಿರೋರು ಇದಾರೆ ಅಜ್ಜಿ ತಾತನ ಕಳ್ಕೊಂಡಿರೋರು ಇದಾರೆ ರಿಲೇಟಿವ್ಸ್ ಕಳ್ಕೊಂಡಿರೋರು ಇದ್ದಾರೆ ಬಟ್ ಒಳ್ಳೆ ಕೆಲಸಗಳನ್ನ ಲೈಕ್ ಬೇರೆ ಬೇರೆ ಏನಾದ್ರೂ ಕಲ್ತಿರೋರು ಡ್ರಾಯಿಂಗ್ ಇರ್ಬೋದು ಡಾನ್ಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಏನಾದ್ರೂ ಕಲಿಕೆ ಆಗಿರೋದು ಉಂಟು ನಾನೇನ್ ಹೇಳ್ತೀನಿ ಅಂದ್ರೆ ಶಾಲೆಗೆ ಬಂದಾಗ ಫಸ್ಟ್ ಒನ್ ಅವರು ಅಥವಾ ಮಧ್ಯಾಹ್ನ ಅಥವಾ ಸಾಯಂಕಾಲ ಒಂದು ಗಂಟೆ ಕಾಲ ಆ ಮಕ್ಕಳಿಗೆ ಏನು ಒಳ್ಳೇದಾಯ್ತು ಏನ್ ತೊಂದರೆಗಳಾಯ್ತು ಏನ್ ಕೆಟ್ಟದ್ದಾಯ್ತು ಇವೆಲ್ಲವನ್ನು ಹಂಚ್ಕೊಳ್ಲಿಕ್ಕೆ ಒಂದು ಫೋರಂ ಅನುವು ಮಾಡ್ಕೊಡ್ಬೇಕು ಶಾಲೆಗಳಲ್ಲಿ ಪ್ಲಸ್ ಅವ್ರಿಗೆ ಖುಷಿ ಆಗುವಂಥದ್ದು ಒಂದು ಮ್ಯೂಸಿಕ್ ಇರಬಹುದು ಡಾನ್ಸ್ ಇರಬಹುದು ಕತೆಗಳನ್ನ ಹೇಳೋದಿರಬಹುದು ಈ ಒಂತಹ ಸೃಜನಾತ್ಮಕ ಒಂದು ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಂಡ್ರೆ ಮಕ್ಕಳು ಅವರು ದೇ ವಿಲ್ ಬಿ ಮೋರ್ ಎಕ್ಸೈಟೆಡ್ ಟು ಗೋ ಟು ಸ್ಕೂಲ್ ಬಟ್ ಕೋರ್ಸ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತೂ ಮೇಂಟೈನ್ ಮಾಡಲೇಬೇಕು ಮಾಸ್ಕ್ ಧರಿಸೋದಿರಬಹುದು ದೈಹಿಕ ಅಂತರವನ್ನು ಕಾಯ್ಕೊಳ್ಳೋದಿರಬಹುದು ಸ್ಯಾನಿಟೈಸರ್ ಬಳಕೆ ಇರಬಹುದು ಇವೆಲ್ಲದರ ಬಗ್ಗೆ ಕೂಡ ಮಕ್ಕಳಿಗೆ ಅರಿವು ಇರಲೇಬೇಕಾಗುತ್ತೆ ಸೊ ಈಗ ಒಬ್ಬ ಮನುಷ್ಯ ಅವನು ಒಂಟಿಯಾಗಿರ್ತಾನೆ ಅಂದ್ರೆ ಯಾರೊಟ್ಟಿಗೂ ಮಾತಾಡಲ್ಲ ಅವನು ತಾನಾಯ್ತು ತನ್ನ ಕೆಲಸ ಆಯ್ತು ಈ ರೀತಿಯಾದಂಥ ಮನಸ್ಥಿತಿಯವರು ಕೂಡ ಇದ್ದಾರೆ ಇವರು ನಿಜವಾಗ್ಲೂ ಮಾನಸಿಕವಾಗಿ ಇವರು ಕುಗ್ಗಿದಾರಾ ಅಥವಾ ಇವರಿಗೆ ಡಿಕ್ಕಿನ್ನ ಏನಾದರೂ ಕಾಡ್ತಿದ್ಯಾ ಅದನ್ನು ತಿಳ್ಕೊಳ್ಳೋದು ಹೇಗೆ ಮೇಡಮ್ ಅದೇ ನಾ ಹೇಳ್ತಿದ್ದೆ ಕಾಯಿಲೆ ಬೇರೆ ಸ್ವಭಾವ ಬೇರೆ ನೀವು ನೋಡಿರಬಹುದು ಕೆಲವರು ಇವರು ಮಾತಾಡೋದೇ ಇಲ್ಲ ತುಂಬಾ ಕಡಿಮೆ ನಾವೊಂದ್ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾರೆ ಅಷ್ಟೇ ಅದಕ್ ಮೇಲೆ ಮಾತಾಡಲ್ಲ ಇನ್ ಕೆಲವರು ದುಡ್ಡು ಕೊಟ್ಟು ಮಾತ್ ನಿಲ್ಸ್ಬೇಕು ಇವ್ರು ಇವರು ಏನ್ ಮಾತೇ ನಿಲ್ಸೋದಿಲ್ಲ ಬೇರೆಯವ್ರನ್ನ ಮಾತಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಸೊ ಸ್ವಭಾವಗಳು ಕೆಲವರು ತುಂಬಾ ಧಾರಾಳ ಇರ್ತಾರೆ ಕೆಲವರು ಅಷ್ಟು ಹಣ ಖರ್ಚು ಮಾಡೋದಿಲ್ಲ ಏನ್ ಹೇಳ್ತೀನಿ ಸ್ವಭಾವದ ತೊಂದರೆಗಳು ಬೇರೆ ಅಥವಾ ನಾರ್ಮಲ್ ಸ್ವಭಾವಗಳು ಬೇರೆ ಕಾಯಿಲೆಗಳು ಬೇರೆ ಸೊ ನಾರ್ಮಲ್ ಸ್ವಭಾವ ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್ ಅದೆಲ್ಲ ಹೇಳ್ತೀವಲ್ವಾ ಕೆಲವರಿಗೆ ಒಂದು ಸ್ವಭಾವ ಹೇಗೆ ಬ್ಲಾಸಮ್ ಆಗುತ್ತೆ ಅಂತಂದ್ರೆ ನಿಮ್ಮ ಜೆನೆಟಿಕ್ಸ್ ನಿಮ್ಮ ತಂದೆ ತಾಯಿ ನಿಮ್ಮ ವಾತಾವರಣ ಪ್ಲಸ್ ಸ್ಕೂಲು ಟೀಚರ್ಸು ನಿಮಗೆ ಸಿಕ್ಕುವಂತಹ ಅಪರ್ಚುನಿಟೀಸು ಅವಕಾಶಗಳು ಇವೆಲ್ಲವೂ ಸೇರಿ ಒಂದು ಸ್ವಭಾವ ಬಂದು ಬರುತ್ತೆ ಒಬ್ಬ ಮನುಷ್ಯನಿಗೆ ಹೀಗೆ ಸ್ವಭಾವತಃ ಅವರು ಮೊದಲಿಂದನೂ ಎಷ್ಟು ಬೇಕೋ ಅಷ್ಟೇ ಮಾತಾಡೋದು ಅಥವಾ ಜಾಸ್ತಿ ಮಾತಾಡೋದು ಹೀಗಿದ್ರೆ ಅದು ಕಾಯಿಲೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಈಗ ರೀಸೆಂಟ್ ಆಗಿ ಚೆನ್ನಾಗಿ ಮಾತಾಡ್ಕೊಂಡಿದ್ದು ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದು ಇದ್ದವರು ರೀಸೆಂಟ್ ಆಗಿ ಎರಡು ವಾರ ಮೂರು ವಾರದಿಂದ ಬೇಜಾರಾಗಿದ್ದಾರೆ ಮಂಕಾಗಿದ್ದಾರೆ ನಿದ್ದೆ ಮಾಡ್ತಿಲ್ಲ ಹಶುವಾಗ್ತಿಲ್ಲ ಅಥವಾ ವಿಪರೀತ ನಿದ್ದೆ ಮಾಡೋದು ವಿಪರೀತ ಮಲ್ಗೋದು ಏನೋ ನಾನು ಬದುಕಿ ಪ್ರಯೋಜನ ಇಲ್ಲ ಸತ್ತೋಗ್ಬಿಡ್ತೀನಿ ಆತ್ಮಹತ್ಯೆ ಮಾಡ್ಕೊಂಬಿಡ್ಲಾ ಈ ರೀತಿಯಾಗಿ ಆಲೋಚನೆ ಮಾಡ್ತಿದ್ದಾರೆ ಅಂತಂದಾಗ ಆಗ ಅದು ಡಿಪ್ರೆಷನ್ ಅಥವಾ ಖಿನ್ನತೆ ಕಾಯಿಲೆ ಅಂತ ಕಂಡಿಡ್ಕೋಬಹುದು ಸೊ ಮುಖ್ಯವಾಗಿ ಈ ಮಾನಸಿಕ ಕಾಯಿಲೆ ಅಥವಾ ಖಿನ್ನತೆ ಎರಡಕ್ಕೂ ಏನು ವ್ಯತ್ಯಾಸ ಆಗಿದೆ ಮಾನಸಿಕ ಕಾಯಿಲೆ ಅಂದ್ರೆ ಇಟ್ ಈಸ್ ಅ ಬ್ರಾಡ್ ಥಿಂಗ್ ಅಂದ್ರೆ ಅನಾರೋಗ್ಯ ಸಮಸ್ಯೆ ಅಂತ ಅದರಲ್ಲಿ ಬೇರೆ ಬೇರೆ ತೊಂದರೆಗಳು ಖಿನ್ನತೆ ತೊಂದ್ರೆ ಆತಂಕ ಕೆಲವರಿಗೆ ನೀವು ನೋಡಿರಬಹುದು ಎಲ್ಲದಕ್ಕೂ ಆತಂಕ ಬೆಳಿಗ್ಗೆ ಎದ್ದು ಅವರು ವಾಚ್ ಜೊತೆ ಒಳ್ಳೆ ಸಮರ ಮಾಡ್ತಾ ಇರ್ತಾರೆ ಒಂದ್ ತಿಂಡಿ ಮಾಡ್ಲಿಕ್ ಆತಂಕ ಮಕ್ಕಳನ್ನ ಕಳ್ಸಕ್ ಆತಂಕ ಅಥವಾ ಯಾರಾದ್ರೂ ಲೇಟ್ ಆಗಿ ಬಂದ್ರೆ ಅದಕ್ಕೂ ಟೆನ್ಷನ್ ಆಗ್ತಿರುತ್ತೆ ಸೊ ಅವೆಲ್ಲ ಆತಂಕದ ಕಾಯಿಲೆಗಳು ಇನ್ನೊಂದು ಗೀಳು ಮನೋರೋಗ ಅಂತ ಹೇಳ್ತಿದ್ದೆ ನಾನು ನಿಮ್ಗೆ ಜ್ವರ ಕೆಮ್ಮು ನೆಗಡಿ ಎಷ್ಟು ಕಾಮನ್ ಈ ಮಾನಸಿಕ ತೊಂದರೆಗಳು ಅಷ್ಟೇ ಕಾಮನ್ ಆಗಿ ಬರುವಂತ ಸಂದರ್ಭ ಇರುತ್ತೆ ಗೀಳು ಮನೋರೋಗದಲ್ಲಿ ಏನಾಗುತ್ತೆ ಗ್ಯಾಸ್ ಆಫ್ ಮಾಡಿದಿನಾ ಇಲ್ವಾ ಆಫ್ ಮಾಡಿರ್ತೀವಿ ಅಂತ ಗೊತ್ತಿರುತ್ತೆ ಅರ್ಧ ದೂರ ಆಲ್ರೆಡಿ ಕೆಲ್ಸಕ್ಕೆ ಬಂದಿರ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ ಸೊ ಅವ್ರಿಗೆ ಗೊತ್ತಿದ್ರೂ ಕೂಡ ಪದೇ ಪದೇ ಚೆಕ್ ಮಾಡೋ ಅದೊಂದು ಸಮಸ್ಯೆ ಮತ್ತೆ ಲಾಕ್ ಮಾಡಿರ್ತಾರೆ ಲಾಕ್ ಮಾಡಿದಿನಾ ಇಲ್ವಾ ಮತ್ತೆ ಹೋಗಿ ಚೆಕ್ ಮಾಡ್ತಾರೆ ಆಮೇಲೆ ದೇವರ ಹತ್ರ ಹೋದಾಗ ಏನೋ ಕೆಟ್ಟ ಕೆಟ್ಟ ಅನುಭವಗಳಾಗೋದು ಅಥವಾ ಇಲ್ಲಿ ಮುಟ್ಟಿದ್ರೆ ನನಗೆ ಫುಲ್ಲು ಕೊಳೆ ಇರಬಹುದು ಪದೇ ಪದೇ ಕೈ ತೊಳೆಯೋದು ಸೊ ಇದನ್ನ ಗೀಳು ಮನೋರೋಗ ಅಂತ ಹೇಳ್ತೀವಿ ಇನ್ನೊಂದು ನಾನು ಹೇಳಿದ್ದು ಆಲ್ಕೋಹಾಲ್ ಸಬ್ಸ್ಟೆನ್ಸ್ ಅಬ್ಯೂಸು ಸಾಮಾನ್ಯವಾಗಿ ಆಲ್ಕೋಹಾಲ್ ಏನಕ್ಕೆ ಶುರು ಮಾಡ್ತಾರೆ ಅಂದ್ರೆ ಅಥವಾ ಸಿಗರೆಟ್ ಇರಬಹುದು ಈಗ ನೋಡಿದ್ರೆ ನೀವು ಹದಿಹರೈದ ಮಕ್ಕಳೆ ಚಿಕ್ಕ ಮಕ್ಕಳೇನೆ ಮದ್ಯ ಮಾದಕ ವಸ್ತು ಈ ತಂಬಾಕು ಇವೆಲ್ಲ ಕೂಡ ಶುರು ಮಾಡ್ತಿದ್ದಾರೆ ಯಾಕೆಂದ್ರೆ ಒಂದು ಕ್ಯೂರಿಯಾಸಿಟಿ ಇರಬಹುದು ಇನ್ನೂ ಯಾವುದೋ ಒತ್ತಡಗಳಿಂದ ಇರಬಹುದು ಫ್ರೆಂಡ್ಸ್ ಪ್ರೆಷರ್ ಇಂದ ಇರಬಹುದು ಏನಕ್ಕೋ ಶುರು ಮಾಡ್ಲಿ ಹೇಗೆ ಶುರುವಾಗತ್ತೆ ಅಂದ್ರೆ ಸಾಮಾನ್ಯವಾಗಿ ಶುರು ಮಾಡುವಾಗ ಒಂದು ಟ್ವೆಂಟಿ ಎಂ ಎಲ್ ತರ್ಟಿ ಎಂ ಎಲ್ ಹೀಗೆ ಶುರು ಆಗುತ್ತೆ ಆಮೇಲೆ ಒಂದು ಸಿಕ್ಸ್ಟಿ ಎಂ ಎಲ್ ಏಟಿ ಎಂ ಎಲ್ ಹಿಂಗೆ ಜಾಸ್ತಿ ಆಗ್ತಾ ಆಗ್ತಾ ಹೋಗ್ಬಿಡುತ್ತೆ ಆಮೇಲೆ ಇಟ್ಕೊಂಡು ಕುಡಿಬೇಕು ಯಾಕೆಂದ್ರೆ ಬ್ರೈನ್ ಅಲ್ಲಿ ಟಾಲರೆನ್ಸ್ ಆಗ್ಬಿಡುತ್ತೆ ಅದು ಒಂದು ಮೆದುಳಿನ ಕಾಯಿಲೆ ಅಥವಾ ಮಾನಸಿಕ ಕಾಯಿಲೆ ಆಗಿ ಪರಿವರ್ತನೆ ಆಗ್ಬಿಡುತ್ತೆ ಸೊ ಬೆಸ್ಟ್ ಥಿಂಗ್ ಅಂದ್ರೆ ಇವ್ ಯಾವನ್ನೂ ಶುರು ಮಾಡಬಾರ್ದು ಶುರು ಮಾಡಿದ್ರೆ ಅಡಿಕ್ಷನ್ ಆಗಿತ್ತು ಅಂದ್ರೆ ಅದಕ್ಕೆ ಕೂಡ ಚಿಕಿತ್ಸೆ ಇದೆ ಚಿಕಿತ್ಸೆಯಿಂದ ತೊಂದರೆ ಆಗಲ್ಲ ಅದು ಕಂಟಿನ್ಯೂ ಮಾಡಿದ್ರೆ ನೀವು ನಿಮಗೆ ದೈಹಿಕ ತೊಂದರೆಗಳು ಕ್ಯಾನ್ಸರ್ ಇರಬಹುದು ಗ್ಯಾಸ್ಟ್ರೈಟಿಸ್ ಇರಬಹುದು ಹಲವಾರು ತೊಂದರೆಗಳು ಬರುತ್ತೆ ಮತ್ತೆ ಮಾನಸಿಕವಾಗೂ ಡಿಪ್ರೆಷನ್ನು ಆತಂಕ ಇಂಥ ತೊಂದರೆಗಳು ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ತುಂಬಾ ಒಳ್ಳೊಳ್ಳೆ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ಹಂಚ್ಕೊಂಡಿದ್ರೆ ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀನಿ ಕೊನೆಯದಾಗಿ ಏನು ಹೇಳ್ತೀನಿ ಅಂದ್ರೆ ಮಾನಸಿಕ ಸಮಸ್ಯೆಗಳನ್ನ ಬೇಗ ಗುರುತಿಸ್ಕೊಳ್ಳಿ ಆ ಕಳಂಕ ತಾರತಮ್ಯ ಬೇಡ ನಿಮ್ಗೆ ಏನು ಕಷ್ಟ ಇದೆ ಅದನ್ನ ಮಾತಾಡಲಿಕ್ಕೆ ಶುರು ಮಾಡಿ ಅರ್ಥ ಆಯ್ತಾ ಮತ್ತೆ ಏನೇ ತೊಂದರೆ ಇತ್ತು ಬಿಹೇವಿಯರಲ್ ಚೇಂಜ್ ಇರಬಹುದು ಮಾತಿನಲ್ಲಿ ಬದಲಾವಣೆ ಅನುಮಾನ ಸಂಶಯ ಬೇಜಾರು ಆತ್ಮಹತ್ಯೆಯ ಆಲೋಚನೆ ಮತ್ತೆ ಶಾಲೆಗೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಇವೆಲ್ಲ ಏನೇ ಇದ್ರೇನು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಿಲ್ಲಾಸ್ಪತ್ರೆ ಅಥವಾ ತಾಲೂಕಾ ಆಸ್ಪತ್ರೆಗೆ ಹೋಗಿ ಅಲ್ಲಿರೋ ವೈದ್ಯರ ಹತ್ರ ಉಚಿತ ಆಪ್ತ ಸಮಾಲೋಚನೆ ಮತ್ತೆ ಚಿಕಿತ್ಸೆಯನ್ನು ಪಡೆಯಬಹುದು ಅನ್ನೋದು ನನ್ನ ಕಿವಿ ಮಾತು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸೊ ನೋಡೋದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಡಾಕ್ಟರ್ ರಜನಿ ಅವರು ಮಾನಸಿಕ ಆರೋಗ್ಯ ಮತ್ತು ಖಿನ್ನತೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಅದೆಲ್ಲ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ಮತ್ತೊಂದು ಸಂಚಿಕೆಯೊಂದಿಗೆ ನಾನು ಭೇಟಿ ಆಗ್ತೀನಿ ಆರೋಗ್ಯ ದರ್ಶನದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಚಂದನ ವಾಹಿನಿ